ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದೇ ಆಗಸ್ಟ್ 30ನೇ ತಾರೀಕು ಲಾಫಿಂಗ್ ಬುದ್ಧ ಪ್ರಮೋದ್ ಶೆಟ್ರು ನಿಮ್ಮ ಮುಂದೆ ನಾಯಕ ನಟರಾಗಿ ಬರ್ತಾ ಇದ್ದಾರೆ. ಆ ಸಿನಿಮಾ ಕೇವಲ ತಮಾಷೆಯೇ, ಕಾಮಿಡಿ ಮಾತ್ರ ತರ್ತಾ ಇಲ್ಲ ನಿಮ್ಮ ಮುಂದೆ. ಇದರ ಜೊತೆ ಜೊತೆಗೆ ಒಬ್ಬ ಪೊಲೀಸ್ನ ಜೀವನ ಹೇಗಿರಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಅವರ ಕಷ್ಟ ನಷ್ಟಗಳೇನು, ಅವರ ನೋವೇನು, ಅವರ ನಲಿವೇನು ಎಲ್ಲ ತಿಳಿಸ್ಕೊಡ್ತಾ ಇದೆ. ನಾವೆಲ್ಲರೂ ಪೊಲೀಸರು ಅಂದ ತಕ್ಷಣ ಬೈತೀವಿ, ಆ ವ್ಯವಸ್ಥೆ ಸರಿ ಇಲ್ಲ, ಹಿಂಗೆ ಸರಿ ಇಲ್ಲ, ಪೊಲೀಸರು ಬರೀ ಮಾತಾಡ್ತಾರೆ, ಹಾಗೆ ಹೀಗೆ ಅಂತಿರ್ತೀವಿ. ಆದರೆ ಪೊಲೀಸರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ನೆಮ್ಮದಿಯಾಗಿ ಮನೆಯಲ್ಲಿ ನಿದ್ದೆ ಮಾಡೋದಕ್ಕೆ ಸಾಧ್ಯ. ಅವರಿಲ್ಲ ಅಂತ ಹೇಳಿದ್ರೆ ಒಂದು ದಿನವೂ ಯಾವ ಮನೆಯೂ ಕೂಡ ಸೇಫ್ ಅಲ್ಲ. ತಮ್ಮ ಇಡೀ ಜೀವಿತಾವಧಿಯಲ್ಲಿ ಒಬ್ಬ ದಕ್ಷ ಅಧಿಕಾರಿಯಾಗಿರುವ ಎಸ್ ಕೆ ಉಮೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಡೆಬ್ಯೂ ಮಾಡ್ತಿದ್ದಾರೆ ಸಿನಿಮಾದಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲೊಂದು ಪೊಲೀಸ್ ಕೆಲಸ ಮಾಡಿದ್ದೀನಿ ಅಷ್ಟೇ, ಬೇರೆ ಡೆಬ್ಯೂ ಆದರೂ ಪಾತ್ರ ಸರ್, ನಿಮ್ಮ ಪಾತ್ರ ನೀವು ಜೀವಿಸಿದ್ದೀರಾ ಅಲ್ಲಿ. ನಮ್ ಗೋವರ್ಧನ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಹತ್ರದಲ್ಲಿ? ನೂರಕ್ಕೆ ನೂರು. ನೂರಕ್ಕೆ ನೂರು ಯಾಕೆಂದ್ರೆ ಹೊಟ್ಟೆ ಬೆಳೆಸ್ಕೊಂಡಿದ್ದಕ್ಕೆ. ಫುಲ್ ಸ್ಟ್ರಿಕ್ಟ್ ಆಫೀಸರ್ ಬರತ್ತಲ್ಲ ಅಂದ್ರೆ ನಮ್ಮ ಅಪ್ಪ ಸುಂದರ ಅಂಕಲ್ ಕೈ ಹಿಂಗಿಡ್ತಾರೆ, ಸುಮ್ನೆ ಲುಕ್ ಕೊಡ್ತಾರಲ್ಲ ಆಕ್ಚುಲಿ ಭಯ. ಅವನ್ ಎಕ್ಸ್ಪ್ರೆಷನ್ ಅಲ್ಲೇ ಸುಮಾರು ಕತೆ ಇದೆ. ಅದು ನನ್ನ ಡ್ರೆಸ್, ಅದು ನನ್ನ ಪೊಲೀಸ್ ಇದ್ದ ಹಾಕೊಂಡಿದ್ದಂತ ಡ್ರೆಸ್ ಅದು. ಇವ್ರ ಕಾಸ್ಟ್ಯೂಮ್ ಮೇಲೆ ಕೊಟ್ಟಿದ್ದ ಡ್ರೆಸ್ ಅಲ್ಲ. ಅವಾಗ ನಮ್ಗೊಂಥರ ಕರೆಂಟ್ ಹಿಡ್ದಂಗೆ ಹೊಡಿತಿದೆ. ರಿಯಲ್ ಎಕ್ಸ್ಪ್ರೆಷನ್, ರಿಯಲ್ ಕ್ಯಾರೆಕ್ಟರ್ ಒಳಗಡೆ. ಅಯ್ಯೋ ಕತೆ. ಮೋಸ್ಟ್ಲಿ ಡ್ಯೂಟಿಲಿ ಇದ್ದಾಗ ರಿಹರ್ಸಲ್ ಮಾಡಿದ್ರು, ನಮ್ಮ ಶೂಟಿಂಗ್ ಅಲ್ಲಿ ಬಂದು ಆಕ್ಟ್ ಮಾಡಿದ್ರು. ಪೊಲೀಸರದು ಒಂದು ಜೀವನ ಇರುತ್ತೆ, ಅವ್ರು ಮನೆಗೆ ಹೋದಾಗ ಕಷ್ಟ ನಷ್ಟಗಳಿರುತ್ತೆ, ಇಲ್ಲಿ ಯಾರೋ ಕಳ್ಳನ್ ಹಿಡಿಬೇಕಾಗಿರುತ್ತೆ, ವಾಪಸ್ ಹೋದ್ರೆ ಮನೇಲಿ ಏನೋ ಸಮಸ್ಯೆ ಇರುತ್ತೆ, ಅವ್ರದ್ದು ದುಃಖ ಇರುತ್ತೆ, ಸುಖ ಇರುತ್ತೆ, ಹಬ್ಬ ಹುಣ್ಣಿಮೆಗೆ ರಜಾ ಸಿಗಲ್ಲ, ಬಹುಶಃ ಅವೆಲ್ಲವೂ ಕಟ್ಕೊಡ್ತಾರೆ ಗೋವರ್ಧನ್. ಎಕ್ಸಾಕ್ಟ್ಲಿ, ಇಲ್ಲಿ ನಾವು ಸ್ಟೇಷನ್ ಕಥೆನೂ ಹೇಳ್ತೀವಿ, ಅಟ್ ದ ಸೇಮ್ ಟೈಮ್ ಮನೆ ಕಥೆನೂ ಹೇಳ್ತೀವಿ. ಆ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಸ್ಟ್ರೆಸ್ ಅಂದ್ರೆ ಗೊತ್ತಾ, ಬರ್ನ್ಔಟ್ ಅಂದ್ರೆ ಗೊತ್ತಾ ಅಂತ. ಅಂದ್ರೆ ಮನೆಯಲ್ಲಿ ಇರೋ ಹೆಂಡತಿ ಬರೀ ಅಡುಗೆ ಮಾಡ್ಕೊಂಡಿದ್ದಾಳೆ ಅಂತಲ್ಲ, ಅವಳು ನಿನ್ನ ಅಷ್ಟು ನೆಗೆಟಿವಿಟಿನ ಹೊತ್ಕೊಂಬಂದಿರುವಂಥ ಗಂಡನ್ನ ಪಾಸಿಟಿವಿಟಿ ಎನರ್ಜಿ ಕೊಡೋದೇ ಅವಳು ಮನೆಗೆ ಬಂದಾಗ. ಇಲ್ಲ ಅಂದರೆ ಮತ್ತವ್ನು ಮಾಡಿದ್ದನ್ನು ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ವೈಫ್ ಪ್ಲೇಸ್ ಅ ಮೇಜರ್ ರೋಲ್ ದೇರ್. ಸೊ ಅದು ನನಗೆ ಈ ಸ್ಕ್ರಿಪ್ಟಲ್ಲಿ ಕಾಣಿಸ್ತು. ಸೊ ಈ ಸಬ್ಜೆಕ್ಟ್ಗಳು ಮಾಡಿದಾಗ ಜನರು ಮನಸ್ಸಿಗೆ ತಟ್ಟತ್ತೆ ಅಂತ ಅನ್ನಿಸ್ತು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.